ಬಂದ್ರೆ ನೋಡು ನಿನ್ ಫೇವರೇಟ್ ಹೀರೋಯಿನ್ ಬಾ ಇಂಟ್ರೊಡ್ಯೂಸ್ ಮಾಡ್ತೀನಿ ಬೇಡಪ್ಪ ಯಾಕೆ ಅಯ್ಯೋ ಮೇಡಂ ನಿನ್ ಫೇವರೇಟ್ ಹೀರೋಯಿನ್ ಮೇಡಂ ಅವರು ಅವರ್ತಿಂದ ನೋಡಿ ಖುಷಿ ಪಡ್ತೀನಿ ಸಾಕು ಇವಳು ಯಾವತ್ತೂ ಹೀಗೆ ಬ್ರದರ್ ಬ್ರದರ್ ನನಗೆ ಒಂದ್ಸಲ ಮೀಟ್ ಮಾಡ್ಸಿ ಬ್ರದರ್ ನಿಮ್ಮ ಪರಿಚಯ ಇದೆ ಅಲ್ವಾ ಅವತ್ತು ಮನೆಗೆ ಬಂದಿದ್ರಲ್ವಾ ಫ್ರೆಂಚ್ ಫ್ರೈಸ್ ಮಾಡ್ಕೊಟ್ಟಿದ್ರಿ ಅಯ್ಯೋ ನನ್ನಂತೂ ಎಷ್ಟು ಜನ ಪರಿಚಯ ಆಗಿರ್ತಾರೆ ಆಗ್ಲೇ ಮರ್ತು ಬಿಡ್ತಾರೆ ಒಂದ್ಸಲ ಫ್ರೆಶ್ ಆಗಿ ಪರಿಚಯ ಮಾಡ್ಸಿ ಬ್ರದರ್ ಪ್ಲೀಸ್ ಪ್ಲೀಸ್ ಸರಿ ಬಂದೆ Hi madam welcome to this party thank you for the most beautiful sandalwood heroine thank you hi ma'am hi yen madam onali madam brother na hag maadkolada maadli nimge en problem o madam nange id ishta agila madam sonali madam favorite heroine agirbodu ಅದೇ ಬ್ರದರ್ ನಾಗ ತಪ್ಪಕೊಳ್ಳೋದು ಈಗ ಅವರು ಏನು ಮಾಡಿದ್ರು ಅಂತ ಹಾಗೆ ಮಾತಾಡ್ತಿದೀರಾ ಬಿಡಿ ಅಲ್ಲ ಮೇಡಂ ಇಷ್ಟು ಜನರ ಮುಂದೆ ಹಗ್ ಮಾಡಿದ ಜನ ಏನು ಅನ್ಕೋತಾರೆ ಏನಾದರೂ ಅನ್ಕೊಳ್ಳಿ ಆದ್ರೆ ಫ್ರೆಂಡ್ಶಿಪ್ ಅಲ್ಲಿ ಇದೆಲ್ಲ ಮಾಮೂಲಿ ಅಲ್ವಾ ಏನು ಮಾಮೂಲಿ ಮೇಡಂ ನನಗೆ ಯಾಕೋದು ಇಷ್ಟ ಅನ್ಸಿಲ್ಲ ಅವರ ಹೆಂಡತಿ ನಾನು ತಾನೆ ನಾನೇ ಸುಮ್ಮನಿದ್ದೀನಿ ನೀವು ಯಾಕ ತಲೆ ಕೆಡಿಸ್ಕೊತೀರಾ ನಾನು ಅವರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋದು ಅವರಿಗೂ ಚೆನ್ನಾಗಿ ಗೊತ್ತು ಏನೋಪ್ಪ ನನಗೆ ಯಾಕೋ ಇದು ಸರಿ ಅನ್ಸ್ತಿಲ್ಲ ಮೇಡಂ ನೋಡಿ ಸೋನಾಲಿ ಅವರು ಅಷ್ಟು ದೊಡ್ಡ ಸ್ಟಾರ್ ಆಗಿದ್ರು ಎಷ್ಟು ಹಂಬಲ್ ಆಗಿ ಎಲ್ಲರತ್ರ ಮಾತಾಡ್ತಿದ್ದಾರೆ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ ಒಳ್ಳೆದನ್ನ ಮಾತ್ರ ನೋಡಿಬಿಟ್ಟು ನಾವು ಕಲಿಬೇಕಲ್ವಾ ಅದು ಕರೆಕ್ಟ್ ಆದ್ರೂ ಆದ್ರೂ ಗಿದ್ರು ಏನು ಇಲ್ಲ ಎಲ್ಲರಲ್ಲೂ ಕೆಟ್ಟದನ್ನ ಮಾತ್ರ ನೋಡಬಾರದು ನಾವು ಒಳ್ಳೆದನ್ನ ಮಾತ್ರ ನೋಡಬೇಕು ಆವಾಗ ಮಾತ್ರ ನಾವು ಜೀವನದಲ್ಲಿ ಏನಾದರೂ ಕಲಿಯೋದು ಮುಂದಕ್ಕೆ ಹೋಗೋದು Congrats on winning the semi final match all the best ಇರಪ್ಪ 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 ನಾವು ಇವತ್ತು ಪಂಚಾಯಿತಿ ಮುಂದೆ ಬಂದು ನಿಂತಿರೋದು ನಿಮಗೆಲ್ಲ ಗೊತ್ತೇ ಇದೆ ಇವತ್ತು ಪಂಚಾಯಿತಿ ನಾಮಿನೇಷನ್ ಮಾಡೋದಕ್ಕೆ ಬಂದಿದ್ದೀವಿ ಹೌದಾ ಇಲ್ವಾ ಹೌದು 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 ಹಾ ಇವತ್ತು ನಮ್ಮ ನೆಚ್ಚಿನ ಸಂಪಿಗೆ ದಿಬ್ಬದ ದೊಡ್ಡ ಮನೆಯ ಸೊಸೆ ಪ್ರತಿಭಾವರು ಈ ಎಲೆಕ್ಷನ್ ನಿಲ್ತಾ ಇದ್ದಾರೆ ದೊಡ್ಡ ಮನೆಯವರ ವಿಚಾರವಾಗಿ ನಾನು ಇವತ್ತು ನಿಮಗೆ ಹೇಳುವಂತ ಅವಶ್ಯಕತೆ ಏನು ಇಲ್ಲವೇ ಇಲ್ಲ ಎಷ್ಟೋ ವರ್ಷಗಳಿಂದ ನಮ್ಮೂರ ಏಳಿಗೆಗಾಗಿ ದುಡಿತಾ ಬಂದಿದ್ದಾರೆ ನಮ್ಮೂರು ಚೆನ್ನಾಗಿರಬೇಕು ನಮ್ಮೂರು ಜನ ಚೆನ್ನಾಗಿರಬೇಕು ಅಂತ ಹೇಳಿ ಮಾಬಲಣ್ಣ ನರಸಿಂಹಣ್ಣ ಅಗಲಿರುಳು ಇಬ್ರು ದುಡಿತಾ ಇದ್ದಾರೆ ಅವರಿಬ್ಬರಿಂದ ನಮ್ಮೂರು ಎಷ್ಟು ಅಭಿವೃದ್ಧಿ ಆಗಿದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಈಗ ಒಂದು ವಿಷಯ ನಮ್ಮೂರಿಗೆ ಬಸ್ ಬತ್ತಾಯ್ತಾ ಇಲ್ಲ ಎರಡು ಮೂರು ಮೈಲಿ ನಡ್ಕೊಂಡು ಹೋಗಬೇಕಾಗಿತ್ತು ಇವತ್ತು ಇಲ್ಲಿಗೆ ನಮ್ಮೂರೊಳಗೆ ಬಸ್ ಬತ್ತಾಯ್ತೆ ಯಾರಿಂದ ನರಸಿಂಹಣ್ಣ ಹಾ ನರಸಿಂಹಣ್ಣವರಿಂದ ಬೆಳಿಗ್ಗೆ ಸಾಯಂಕಾಲ ನಮ್ಮೂರಿಗೆ ಬಸ್ ಬರೋದಿಕ್ಕೆ ನರಸಿಂಹಣ್ಣವರ ಕಾಲಲ್ಲಿರೋ ಚಪ್ಪಲಿ ವಿಧಾನಸೌಧ ಮೆಟ್ಲತ್ತಿ ಹತ್ತಿ ಹತ್ತಿ ಸೌದ ಹೋಗ್ಬಿಟ್ಟು ಈಗ ನಮ್ಮೂರಿನಲ್ಲಿರೋ ಯುವಕರು ಕೆಲಸ ಮಾಡೋದಿಕ್ಕೆ ಪೇಟೆಗೆ ಹೋಗ್ಬಿಟ್ಟು ಬರಬಹುದು ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗ್ಬಿಟ್ಟು ಬರಬಹುದು ಈ ಕೆಲಸ ಯಾರು ಮಾಡಿದ್ದು ನೋಡ್ರಪ್ಪ ನಾನು ನಿಮ್ಗೆ ಇನ್ನೊಂದು ಮಾತು ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ ನಮ್ಮೂರಿನಾಗೆ ಮಿಡ್ಲಿ ಸ್ಕೂಲು ಹೈಸ್ಕೂಲು ಬಿಟ್ಟರೆ ಇನ್ಯಾವ ಸ್ಕೂಲು ಇರಲಿಲ್ಲ ಆದರೆ ನಮ್ಮ ಮಕ್ಕಳು ಪೇಟೆಗೆ ಹೋಗ್ಬೇಕಾಯ್ತು ಕಾಲೇಜ್ಗೆ ಎಲ್ಲಿಗೆ ಪೇಟೆಗೆ ಆದರೆ ಕಾಲೇಜನ್ನು ಮಹಾಬಲಣ್ಣ ಇವರೆಲ್ಲ ಸೇರಿಕೊಂಡು ಕಷ್ಟಪಟ್ಟು ನಮ್ಮೂರಿಗೆ ಕಾಲೇಜ್ ತಂದರು ಯಾರು ತಂದರು ನರಸಿಂಹಣ್ಣವರು ನೋಡ್ರಪ್ಪ ಇನ್ನೊಂದು ಮಾತು ನರಸಿಂಹಣ್ಣವರು ಬೇರೆ ಬೇರೆ ಅಧಿಕಾರಿಗಳನ್ನ ಕೈ ಕಾಲು ಹಿಡಿದು ನಮ್ಮೂರಿಗೆ ಕಾಲೇಜ್ ಬರಂಗೆ ಮಾಡಿದರು ಈ ವಿಚಾರ ನನಗೊಬ್ಬನಿಗೆ ಗೊತ್ತು ನಿಮ್ಗೇನಾದ್ರು ಗೊತ್ತೇನ್ರಪ್ಪ ಮೇಡಮ್ ಅಲ್ಲಿ ನೋಡಿ ಸೋನಾಲಿ ಮೇಡಮ್ ಮಾತಾಡ್ಸ್ತೀನಿ ಅಂತ ಹೇಳಿ ಬ್ರದರ್ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಅಣ್ಣ ನಮ್ ಕಡೆ ಗಮನನೇ ಆಗ್ತಾ ಇಲ್ಲ ಅವರು ಪಾರ್ಟಿ ಇವಾಗಷ್ಟೇ ಶುರುವಾಗಿದ್ದು ತಾನೆ ಏನ್ ಮುಗ್ದೋಯ್ತಾ ಅಷ್ಟನ್ರ ಹತ್ರ ಮಾತಾಡ್ ಮುಗಿಸ್ಲಿ ಆಮೇಲೆ ಬಿಡವಾದ್ಮೇಲೆ ನಿಮ್ಮ ಹತ್ರನೂ ಮಾತಾಡ್ತಾರೆ ನೋಡಿ ಅಲ್ಲಿ ಅಷ್ಟು ಜನ ಇದ್ರು ಅವ್ರ ಗಮನ ನಮ್ ಕಡೆ ಇದೆಯಾ ಹೊರತು ಆ ಕಡೆ ಇಲ್ಲ ನೀವೇ ಹೇಳಿದ್ದು ಆರಾಮಾಗಿರಿ ಅಂತ ನೋಡಿ ಎಷ್ಟು ಆರಾಮಾಗಿದ್ದಾರೆ ಅವರು ಅಲ್ಲ ಇಲ್ಲಿ ಬಂದು ಕೂರಿಸ್ಬೋದಿತ್ತಲ್ವಾ ಚೀಫ್ ಗೆಸ್ಟ್ ಯಾರು ಸೋನಾಲಿ ಅವರ ನಾವಾ ಅವ್ರು ನಮ್ಮ ಹತ್ರ ಬರ್ಬೇಕಾ ನಾವು ಅವ್ರ ಹತ್ರ ಹೋಗ್ಬೇಕಾ ಮೇಡಮ್ ನಾವು ಗೆಸ್ಟೇ ಅವ್ರಿಗೆಂತ ಕಮ್ಮಿ ಏನಿಲ್ಲ ನಾವು ಅಲ್ಲ ಮೇಡಮ್ ನಾವು ಚಾಂಪಿಯನ್ ಕಡೆಯವರು ಅವರು ಬಂದು ನಮ್ಮ ಹತ್ರ ಮಾತಾಡಿಸ್ಬೇಕು
boys and friends, welcome one and all. I specially welcome our chief guest today, Sonali, the famous star. ಇವತ್ತು ನಾವಿಲ್ಲಿ ಒಂದು ಸಂತೋಷವನ್ನು ಸಂಭ್ರಮಿಸೋದಕ್ಕೆ ಸೇರಿದ್ದೀವಿ. ಏನಂದರೆ ನಮ್ಮ ಬೆಂಗಳೂರು ಬ್ರೇವ್ ತಂಡ ಸೆಮಿಫೈನಲ್ನ ಮುಟ್ಟಿ ಈಗ ಫೈನಲ್ ತಲುಪ್ತಾ ಇದೆ. ಇದಕ್ಕೆ ಸಾಕಷ್ಟು ಜನರ ಪರಿಶ್ರಮ ತ್ಯಾಗ ಇದೆ. ವಿಶೇಷವಾಗಿ ಎಲ್ಲರನ್ನ ಒಂದು ಅಂಕೆನಲ್ಲಿ ಇಟ್ಟು ಕೋಚ್ ಮಾಡಿದ್ದು ನಮ್ಮ ದಯಾನಂದ್ ಅವರು. ದಯಾನಂದ್ ಅವರೇ, ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚ್ಕೋಬೇಕು ಅಂತ ನಾನು ಕೇಳ್ಕೊಳ್ತೇನೆ. ನಮಸ್ಕಾರ. ಕಂಗ್ರ್ಯಾಚುಲೇಷನ್ಸ್ ಮೈ ಬಾಯ್ಸ್ ಅಂಡ್ ಮೈ ಸೆಲ್ಫ್. ಈ ಒಂದು ಸಂತೋಷದ ದಿನದಲ್ಲಿ ಎಲ್ಲ ಕ್ರೀಡಾಪಟುಗಳಿಗೂ ಚಪ್ಪಾಳೆಯನ್ನು ಹೊಡಿಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನೋಡ್ರಪ್ಪ, ಇಲ್ಲಿಗೆ 5 ವರ್ಷ ಹಿಂದೆ ನಮ್ಮೂರಿಗೆ ಬರಬಾರ್ದಂತ ಬರಗಾಲ ಬಂದು ಜನಗಳೆಲ್ಲ ಅನ್ನ ನೀರಿಗೆ ಆಹಾರಕ್ಕೆ ಒದ್ದಾಡ್ತಾ ಇದ್ರು. ನರಸಿಂಹಣ್ಣವ್ರು ಬೇಕಾದಂಗೆ ಬೆಳೆ ಬೆಳೆದಿದ್ರು, ನೀರಾವರಿ ಇತ್ತು, ಅವ್ರ ಕಣದಲ್ಲಿ ಬೇಕಾದಷ್ಟು ರಾಶಿ ಬಿದ್ದಿತ್ತು. ಆದ್ರೆ ಅವ್ರ ಸ್ವಾತಕ್ಕೆ ಅವರೇನು ಮಡಿಕೊಳ್ಳಲ್ಲ. ನಮಗೆಲ್ಲ ಹಂಚಿಬಿಟ್ಟು ಯಾರು ನರಸಿಂಹಣ್ಣವರು ನಮ್ಮೂರಿನಲ್ಲಿ ಒಂದು ಕಬಡ್ಡಿ ಅಕಾಡೆಮಿ ಓಪನ್ ಮಾಡಿ ಯಾರ ಹತ್ರ 1 ರೂಪಾಯಿ ಬೇಡಲಿಲ್ಲ. ಅವರು ಅವರಿಗಿರೋ ಅನುಭವದಲ್ಲಿ ಪೇಟೆಲ್ ಹೋಗಿ ಅಕಾಡೆಮಿ ಸ್ಥಾಪನೆ ಮಾಡಬಹುದಾಗಿತ್ತು, ದುಡ್ಡು ದುಡಿಬೋದಾಯ್ತು. ಆದ್ರೆ ಅವ್ರಂಗೆ ಮಾಡಲಿಲ್ಲ. ನಮ್ಮೂರಿನಲ್ಲಿ ಇದನ್ನ ಮಾಡಬೇಕು, ನಮ್ಮ ಮಕ್ಕಳು ಆಡಬೇಕು, ಹೊರಗಡೆ ರಾಜ್ಯದಲ್ಲಿ ಆಡಬೇಕು, ದುಡಿಬೇಕು, ಅವ್ರು ಚೆನ್ನಾಗಿರಲಿ ಅಂತೇಳಿ ಇಲ್ಲೇ ಮಾಡಿದ್ರು. ಅದನ್ನು ಮಹಾಬಲಣ್ಣವ್ರು ಚೇರ್ಮನ್ರಾಗಿದ್ದಾಗ ನಮ್ಮೂರಿನಲ್ಲಿ ಒಂದು ಚಿಕ್ಕ ಕೆರೆ ಕಟ್ಟೆ ಥರ ಇತ್ತು. ಆದರೆ ಇವತ್ತು ಇವರು ಚೇರ್ಮನ್ರಾದ್ಮೇಲೆ ಸುತ್ತ 5 ದೊಡ್ಡ ಕೆರೆಗಳಿದ್ದಾವೆ. ಇದನ್ನೇ ನಾನು ಬಿಡಿಸಿ ಹೇಳಬೇಕಾದ್ದೇನು ಇಲ್ಲ, ಇದು ನಮ್ಮ ಮಹಾಬಲಣ್ಣವರ ಶಕ್ತಿ. ಈ ಸಾರಿ ಏನೇ ಶತಾಯ ಗತಾಯ ಪ್ರತಿಮಾ ಅವ್ರನ್ನ ಗೆಲ್ಲಿಸೇ ಗೆಲ್ಲಿಸ್ಬೇಕು. ಚಂದ್ರಪ್ಪ, ಜನಗಳಿಗೆ ನಾವೇನ್ ಮಾಡಿದ್ವಿ ಅದು ಗೊತ್ತಿದೆ, ಅದನ್ನ ನಾವೇ ಹೇಳ್ಕೋಬಾರ್ದು. ಇನ್ನು 1 ಗಂಟೆ ಇದೆ, ಅಪ್ಲಿಕೇಶನ್ ಕೊಡ್ಬೇಕು. ನಡೀರಿ, ಹೋಗೋಣ. ಮಹಾಬಲಣ್ಣ, ಏನೋ ಹೇಳಬೇಕಾದ ನನ್ನ ಧರ್ಮ ಹೇಳ್ದಿನಿ. ಆಯ್ತು, ಸಮಯ ಆಯ್ತು, ಹೊರಡೋಣ. ಬನ್ನಿ ಅಮ್ಮ, ಅಪ್ಲಿಕೇಶನ್ ಫೈಲ್ ಮಾಡೋಣ. ಒಂದು ಟೀಮ್ನ ಕಟ್ಟೋದು ಅಷ್ಟು ಸುಲಭದ ಮಾತಲ್ಲ. ಒಬ್ಬೊಬ್ಬರು ಒಂದೊಂದು ಮನಸ್ಥಿತಿಯಲ್ಲಿ ಇರ್ತಾರೆ, ಒಬ್ಬರಿಗೆ ಒಂದೊಂದರಲ್ಲಿ ಕಮಿಟ್ಮೆಂಟ್ ಇರುತ್ತೆ, ಎಕ್ಸ್ಪೀರಿಯನ್ಸ್ ಇರುತ್ತೆ, ವೀಕ್ನೆಸ್ ಇರುತ್ತೆ. ನನಗೆ ಯಾರೋ ಹೇಳ್ತಾ ಇದ್ರು, ಅವ್ರಿಗೆ ಎಕ್ಸ್ಪೀರಿಯನ್ಸೇ ಇಲ್ಲ, ಅವ್ರು ಯಾಕೆ ಟ್ರೈನ್ ಮಾಡಕ್ಕೆ ಹೋಗ್ತಿದ್ದೀರಾ, ಕೋಚ್ ಆಗಿ ಹೋಗ್ತಿದ್ದೀರಾ ಅಂತ ಕೇಳಿದ್ರು. ಅನುಭವ ಇದ್ರೆ, ಅನುಭವ ಪಡ್ಕೊಂಡ್ರೆ ಪ್ರತಿಯೊಬ್ಬರು ಗೆಲ್ಲಬಹುದು, ಅದು ಸಾಧ್ಯ. ಅದಕ್ಕೆ ಮುಖ್ಯವಾಗಿ ಕಾರಣ ಈ ಟೀಮ್ನ ಕ್ಯಾಪ್ಟನ್ ಲಕ್ಕಿ ಅವರು. ಲಕ್ಕಿ ಅವರಿಗೆ ಒಂದು ಕಿಚ್ಚಿದೆ, ಅವರು ತಮ್ಮಲ್ಲಿರೋ ಕಿಚ್ಚನ್ನ ಎಲ್ಲ ಕ್ರೀಡಾಪಟುಗಳಿಗೂ ಹಂಚಿದ್ದಾರೆ. ನಾವಿವತ್ತು ಸಕ್ಸಸ್ ಕಾಣಬೇಕಾದ್ರೆ ಅವರಲ್ಲಿರೋ ಫೈರು, ಒಂದು ಕಮಿಟ್ಮೆಂಟು, ನಾವು ಗೆಲ್ಲಲೇಬೇಕು ಅನ್ನೋ ಹಠ, ಇದಕ್ಕೆಲ್ಲ ಕಾರಣ ಲಕ್ಕಿ ಅವರು. ನನ್ನ ಇಡೀ ಕೆರಿಯರ್ನಲ್ಲಿ ನೆನಪಿಟ್ಕೊಳ್ಳೋಂಥ ಟೀಮ್ ಇದು, ನೆನಪಿಟ್ಕೊಳ್ಳೋಂತಹ ಕೋಚಿಂಗ್ ಸೆಷನ್ ನಿಮ್ಮದಾಗಿತ್ತು. ನಾನು ಪ್ರತಿ ದಿವಸ ಸಕ್ಸಸ್ ಕಾಣೋದಕ್ಕೆ ಬಯಸ್ತಾ ಇದ್ದೆ. ಅಂಥದ್ದೇನಾರ ಆಗಬೇಕು, ಆಗಲೇ ನಾವು ಸಕ್ಸಸ್ ಕಾಣೋದಕ್ಕೆ ಸಾಧ್ಯ. ಐ ವಿಶ್ ಯು ಆಲ್ ದಿ ಸಕ್ಸಸ್. ಐ ಆಮ್ ಶ್ಯೂರ್ ಕಪ್ಪು ಹಿಡಿಯೋ ಟೈಮ್ ಬರೇ ಬೆಂಗಳೂರದಾಗಿರುತ್ತೆ ಅನ್ನೋದಲ್ಲಿ ಸಂಶಯನೇ ಇಲ್ಲ. ಸ್ವಾಮಿ ನಮಸ್ಕಾರ. ನಮಸ್ಕಾರ. ನಾಮಿನೇಷನ್ ಫೈಲ್ ಮಾಡಬೇಕಾಯ್ತು, ಅದಕ್ಕೆ ಬಂದು ನಾನು ಅಭ್ಯರ್ಥಿಯ ಡೀಟೇಲ್ಸ್ ಎಲ್ಲ ರೆಕಾರ್ಡ್ ಮಾಡಬೇಕು, ಆಮೇಲೆ ನಿಮ್ಮ ಸಿಗ್ನೇಚರ್ ತಗೋಬೇಕು. ಅಭ್ಯರ್ಥಿಯ ಹೆಸರೇನು? ಪ್ರತಿಮಾ ದತ್ತಾತ್ರೇಯ. ಅಡ್ರೆಸ್ ಹೇಳಿಯಮ್ಮ. ನಂಬರ್ 3 ತೇರ್ ಬೀದಿ ಸಂಕೇದೀಪ. ನಿಮ್ಮ ವಯಸ್ಸು? 28. ವಿದ್ಯಾರ್ಹತೆ? ಸರ್ಟಿಫಿಕೇಟ್ ಅಲ್ಲಿ ಏನಿದೆ ಅದನ್ನ ಹೇಳಿ. 2nd PUC. ಅಪ್ಲಿಕೇಶನ್, ನಿಮ್ಮ ಡಾಕ್ಯುಮೆಂಟ್ಸ್ ಮತ್ತು ಜೆರಾಕ್ಸ್ ಕಾಪಿ ಕೊಡಿ.
ಗಾಬರಿ ಮಾಡ್ಕೊಂಡಿದ್ಯಾ? ಏನಾಯ್ತು ಅತ್ತೆ? ಇದ್ರಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಟಿದ್ದೆ, ಕಾಣಿಸ್ತಿಲ್ಲ. ಎಲ್ಲೇ ಹೋಗುತ್ತೆ? ಸರಿಯಾಗಿ ನೋಡು, ಅಲ್ಲೇ ಎಲ್ಲೋ ಇರುತ್ತೆ. ಇಲ್ಲಮ್ಮ, ನೋಡ್ತಿದ್ದೀನಲ್ಲ, ಇಲ್ಲ ಇದ್ರಲ್ಲಿ. ಗಾಬರಿ ಪಡ್ಬೇಡ, ನಿಧಾನ ಹುಡುಕು. ಇಲ್ಲ ಮಾವ, ನಾನು ಇದ್ರಲ್ಲೇ ಇಟ್ಕೊಂಡಿದ್ದೆ, ಚೆನ್ನಾಗಿ ನೆನಪಿದೆ, ಆದ್ರೆ ಕಾಣಿಸ್ತಿಲ್ಲ. ಅಲ್ಲಮ್ಮ, ಈ ಫೈಲ್ ನಲ್ಲಿ ಇಟ್ಟಿದ್ಯೋ ಅಥವಾ ಮನೇಲಿ ಎಲ್ಲಾರ ಇಟ್ಟಿದ್ಯೋ ಜ್ಞಾಪಕ ಮಾಡ್ಕೋ, ಗಾಬರಿ ಪಡ್ಬೇಡ. ಇಲ್ಲ, ಇದ್ರಲ್ಲೇ ಇಟ್ಟಿದ್ದೆ. ಅಲ್ಲಮ್ಮ, ಇದ್ರಲ್ಲೇ ಇದೆ ಅಂದ್ರೆ ಅಲ್ಲೇ ಇರುತ್ತೆ, ಎಲ್ಲಿ ಹೋಗುತ್ತೆ ಹೇಳು. ಮತ್ತೆ ಆ ಚಿಕ್ಕ ಫೈಲ್ನ ಇದ್ರಲ್ಲಿ ನೀಟಾಗಿ ಇಟ್ಟಿದ್ದೀನಿ, ಅದು ನನಗೆ ನೆನಪಿದೆ. ಏನೇ ಪಿಂಕಿ, ಸ್ವಲ್ಪ ನಾದ್ರೂ ಜವಾಬ್ದಾರಿ ಬೇಡವಾ ನಿಂಗೆ? ಮನೆಯಿಂದ ಹೊರಡಕ್ ಮುಂಚೆ ಏನಿದೆ ಏನಿಲ್ಲ ಅಂತ ನೋಡ್ಕೋಬೇಕು ತಾನೆ? ಅಮ್ಮ, ಇಟ್ಟಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ಮೇಲೆ ಮತ್ತ್ಯಾಕೆ ಚೆಕ್ ಮಾಡ್ಲಿ ಅಂತ ಸುಮ್ಮನೆ ಅದೆ. ಥ್ಯಾಂಕ್ ಯು ಮಿಸ್ಟರ್ ದಯಾನಂದ್, ನಿಮ್ಮ ಈ ಇನ್ಸ್ಪೈರಿಂಗ್ ಸ್ಪೀಚ್ಗೆ. ನಿಮ್ಮ ಈ ಸ್ಪೀಚಿಂದ ನಮ್ಮ ಹುಡುಗರಲ್ಲಿ ಒಂದು ಹೊಸ ಜೋಶ್ ಬಂದಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಾನು ಇದೇ ಸಂದರ್ಭದಲ್ಲಿ ನಮ್ಮ ಬೆಂಗಳೂರು ಬ್ರೇವ್ ಟೀಮ್ ಕ್ಯಾಪ್ಟನ್ ಲಕ್ಕಿ ಅವರನ್ನು ನಮ್ಮ ಅನುಭವ ಹಂಚ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಲಕ್ಕಿ ಅವರೇ, ದಯಮಾಡಿ ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚ್ಕೊಳ್ಳಿ. ಫಸ್ಟ್ ಆಫ್ ಆಲ್, ನಾನು ನಮಗೆ ಅವಕಾಶ ಮಾಡಿಕೊಟ್ಟಂಥ ಬ್ಯಾಂಗ್ಳೂರು ಬ್ರೇವ್ ಟೀಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ನನ್ನ ಬಗ್ಗೆ ಹೇಳೋದಾದರೆ, ದಯಾನಂದ್ ಸರ್ ಹೇಳಿದ್ರು ನಾನು ಟೀಮ್ನ ತುಂಬ ಇನ್ಸ್ಪೈರ್ ಮಾಡಿದ್ದೀನಿ ಅಂತ. ನೋ ಸರ್, ಇಟ್ ಈಸ್ ಯು. ಬಿಕಾಸ್ ಆಫ್ ಯುವರ್ ಟ್ರೈನಿಂಗ್ ನಾವು ಇಷ್ಟೊಂದೆಲ್ಲ ಅಚೀವ್ ಮಾಡಿದ್ದೀವಿ. ನೀವು ಹೇಳಿದ್ರಿ ಟ್ರೈನಿಂಗ್ ಮಾಡಬೇಕಾದ್ರೆ ನೀವು ತುಂಬ ಆರೋಗ್ಯಂಟ್ ಆಗಿದ್ದೀರಿ ಅಂತ. ನೀವು ಹಾಗಿದ್ದಕ್ಕೆ ನಾವು ಈ ಸಾಧನೆ ಮಾಡಿದ್ದೀವಿ ಸರ್. ಆ ಟೀಮ್ ಈಸ್ ಆಲ್ವೇಸ್ ಗ್ರೇಟ್ಫುಲ್ ಟು ಯು. ಈ ಒಂದು ಜರ್ನಿಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ನಾನು ಆಡ್ತೀನಿ ಅನ್ನೋದೇ ಡೌಟ್ ಆಗಿತ್ತು. ಎರಡು ಮ್ಯಾಚಲ್ಲಿ ನನ್ನ ಸಸ್ಪೆಂಡ್ ಮಾಡಿದರು. ಅಫ್ಕೋರ್ಸ್ ಐ ಆಮ್ ನಾಟ್ ಬ್ಲೇಮಿಂಗ್ ಎನಿ ಒನ್, ಬಟ್ ಸಿಚುವೇಶನ್ ಆಗಿತ್ತು. ಆ ಟೈಮಲ್ಲಿ ನಾನು ತುಂಬ ಡಿಪ್ರೆಸ್ ಆಗಿದೆ. ಅಂಥ ಟೈಮಲ್ಲಿ ನನಗೆ ಸಪೋರ್ಟ್ ಮಾಡಿ, ನನ್ನ ಬೆನ್ ತಟ್ಟಿ, ನನಗೆ ಮೋಟಿವೇಟ್ ಮಾಡಿದ್ದು ಮೈ ಫ್ಯಾಮಿಲಿ. ನನಗೆ ಕಬಡ್ಡಿ ಹೇಳ್ಕೊಟ್ಟಿದ್ದು ನಮ್ಮ ತಂದೆ, ಅವ್ರನ್ನ ನಾನು ಯಾವತ್ತೂ ಮರೆಯಲ್ಲ. ಅವರು ನ್ಯಾಷನಲ್ ಟೀಮಲ್ಲಿ ಆಡಬೇಕು ಅಂತ ಅಂದ್ಕೊಂಡಿದ್ರು, ಬಟ್ ಸಿಚುವೇಶನ್ ಅವ್ರಿಗೆ ಸಪೋರ್ಟ್ ಮಾಡಿಲ್ಲ. ನಾನು ನ್ಯಾಷನಲ್ ಟೀಮಲ್ಲಿ ಆಡಬೇಕು ಅಂತ ಕನಸು ಕಟ್ಕೊಂಡ್ರು. ಆ ಕನಸನ್ನ ನನಸು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಬಟ್ ಬಿಫೋರ್ ದ್ಯಾಟ್, ಈ ಫೈನಲ್ ಮ್ಯಾಚಲ್ಲಿ ಸೂಪರಾಗಿ ಪರ್ಫಾರ್ಮ್ ಮಾಡಬೇಕು. ಈ ಸಲ ಕಪ್ ನಮ್ದೇ ಆಗ್ಬೇಕು. ಸೊ ಬಾಯ್ಸ್, ಈ ಸಲ ದಟ್ಸ್ ಗ್ರೇಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ಸೋನಾಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಬಿಕಾಸ್ ಅವರ ಬ್ಯುಸಿ ಸ್ಕೆಡ್ಯೂಲಲ್ಲಿ ಟೈಮ್ ಮಾಡಿಕೊಂಡು ಈ ಪ್ರೋಗ್ರಾಮಿಗೆ ಬಂದಿದ್ದಾರೆ. ನಮ್ಮ ಇಡೀ ತಂಡದ ಪರವಾಗಿ ಥ್ಯಾಂಕ್ ಯು ಸೋ ಮಚ್. ಚೇರ್ಮನ್, ನಾಲ್ಕು ಪೇಪರ್ ಕೊಟ್ಟಿದ್ರಲ್ಲ, ಅದು ಎಲ್ಲಿಟ್ಟಿದ್ಯಾ? ಅದೇ ಇದ್ರಲ್ಲಿ ಇಟ್ಟಿದೆ ಮಾವ, ಕಾಣಿಸ್ತಿಲ್ಲ. ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಹೊಸ ಫಾರ್ಮ್ ಕೊಡ್ತೀನಿ, ಫಿಲ್ ಮಾಡಿಕೊಡಿ. ತಲೆನೇ ಓಡಲಿಲ್ಲ ಸ್ವಾಮಿ, ಅಷ್ಟೇ ತಾನೆ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಕೊಡಿ ಸ್ವಾಮಿ ಫಾರಮ್, ಫಿಲ್ಅಪ್ ಮಾಡ್ಕೊಡ್ತೀವಿ. ಈ ಫಾರ್ಮ್ನ ಫಿಲ್ ಮಾಡಿ, ಇದ್ರ ಜೊತೆ ನಿಮ್ಮ ಡಾಕ್ಯುಮೆಂಟ್ಸು ಮತ್ತು ಜೆರಾಕ್ಸ್ ಕಾಪಿ ಕೊಡಿ. ಅದು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಹತ್ರಲ್ಲೇ ಇದೆ. ಜೆರಾಕ್ಸು ಇಲ್ವಾ, ಒರಿಜಿನಲ್ಲೂ ಇಲ್ವಾ? ಏನು ಮಾಡೋಕ್ಕಾಗುತ್ತೆ? ಒರಿಜಿನಲ್ ಇದ್ರೆ ಜೆರಾಕ್ಸ್ ಮಾಡಿಸ್ಬೋದು, ಇಲ್ಲ ಅಟ್ಲೀಸ್ಟ್ ಜೆರಾಕ್ಸ್ ಕಾಪಿ ಆದರೂ ಇದ್ರು ಕೊಡಿ. ಜೆರಾಕ್ಸ್ ಇದ್ರೆ ಕೊಡಮ್ಮ ಒಂದು ಸೆಟ್ಟು. ಇದೀನ ನೋಡ. ಇಲ್ಲಮ್ಮ, ಯಾವ ಜೆರಾಕ್ಸು ತಂದಿಲ್ಲ. ಸರ್ರೆ, ಈಗೇನು ಮಾಡೋದು ಹೇಳಿ? ಏನು ಮಾಡೋಕ್ಕಾಗುತ್ತೆ? ಬೇರೆ ದಾರಿ ಇಲ್ಲ ಚೆನ್ಮೇನ್ರೆ. ಸ್ವಾಮಿ, ನಾನೊಂದು ಮಾತು ಹೇಳ್ತೀನಿ, ತಾವು ತಪ್ಪು ತಿಳ್ಕೋಬಾರ್ದು. ಈಕೆ ಮಹಾಬಲಣ್ಣವ್ರ ಸೊಸೆ, ನನಗೂ ಗೊತ್ತು, ಎಷ್ಟೋ ವರ್ಷಗಳಿಂದ ನಿಮಗೂ ಗೊತ್ತು, ಅವರೇನು ಬೇರೆ ಇರಲ್ಲ.
ಬೇರೆ ಯಾರಾದರೂ ಎಲ್ಲಿಂದ ಬಂದವರಾದರೆ ಯಾವ ಊರು ಎತ್ತ ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ನಿಮ್ಮ ಆಸ್ತಿ ವಿವರ ಕೊಡಿ ಇದೆಲ್ಲ ಕೇಳ್ಬೋದಾಗಿತ್ತು. ಹಾಗೇನಿಲ್ವಲ್ಲ, ಅವ್ರು ನಮಗೂ ಗೊತ್ತು ನಿಮಗೂ ಗೊತ್ತು. ಹಾಗಂತ ನಾನು ತಮ್ಮ ರೂಲ್ಸನ್ನು ಭಾಗ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಈಗ ಅದೇನಿದೆ ಪ್ರೊಸೀಜರ್ ಪ್ರಕಾರ ಫಾರಂ ಕೊಡಿ, ಫಿಲಪ್ ಮಾಡಿಸ್ಕೊಂಡು ತಗೊಳ್ಳಿ. ಒರಿಜಿನಲ್ ಡಾಕ್ಯುಮೆಂಟ್ಸ್ನ ನಾಳೆ ಕೊಟ್ಟರಾಗಲ್ವೇ? ಒಂದು ನಿಮಿಷ ಇರಿ, ಗಾಬರಿ ಆಗಬೇಡಿ. ಡ್ರೈವ್ರೇ, ನಾಮಿನೇಷನ್ ಮುಗಿಲಿಕ್ಕೆ ಇನ್ನೆಷ್ಟು ಟೈಮ್ ಇದೆ? 5:30 ಆಯಿತು, ಇನ್ನೂ ಅರ್ಧ ಗಂಟೆ ಟೈಮ್ ಇದೆ. ಹೌದಾ? ಓಕೆ ಓಕೆ ಓಕೆ. ನೋಡು ಪಿಕ್ಕಿ, ದತ್ತನ ಫೋನ್ ಮಾಡು, ನೀನು ಎಲ್ಲಿಟ್ಟಿದ್ಯ ಹೇಳು, ಅವನು ತೊಗೊಂಬರ್ತಾನೆ. ಇನ್ನೂ ಟೈಮ್ ಇದೆ, ಗಾಬರಿ ಆಗೋದೇನಿಲ್ಲ, ನಿಧಾನವಾಗಿ ತರಲಿ ಅವನು. ಮೇಡಮ್ ಅಲ್ಲಿ ನೋಡಿ, ಸೊನಾಲಿ ಅವರು ಬ್ರದರ್ನ ಬಿಟ್ಟು ಇನ್ಯಾರನ್ನೂ ನೋಡ್ತಾ ಇಲ್ಲ. ಇನ್ಯಾರನ್ನ ನೋಡ್ತಾರೆ ಹೇಳಿ? ಅವ್ರನ್ನ ಫಂಕ್ಷನ್ಗೆ ಕರೆಸಿರೋದೇ ಲಕ್ಕಿ ಅವ್ರು ತಾನೆ, ಅದಕ್ಕೆ ನೋಡ್ತಿದ್ದಾರೆ. ನೋಡಿ, ನೀವು ಸುಮ್ಮನೆ ತಲೆಯಲ್ಲಿ ಏನೇನೋ ಯೋಚನೆಗಳು ಇಟ್ಕೋಬೇಡಿ, ಗೊತ್ತಾಯ್ತಾ? ಮೇಡಮ್ ನೀವು ಹೀಗೆ ಇದ್ರೆ ಇನ್ನೇನೇನಾಗುತ್ತೆ ನೋಡಿ. ನನಗೆ ನನ್ನ ಗಂಡನ ಬಗ್ಗೆ ಪೂರ್ತಿ ವಿಶ್ವಾಸ ಇದೆ, ನನಗೆ ಯಾವ ಚಿಂತೆನೂ ಇಲ್ಲಪ್ಪ. ಮೇಡಮ್ ನೀವು ನಿಮ್ಮ ಗಂಡನ ನಂಬಿದಷ್ಟು ನನ್ನ ಬ್ರದರ್ನ ಮಾತ್ರ ನಂಬಲ್ಲ. ಹೌದಾ? ಇದೇ ಮಾತಾ? ಇರಿ, ನಿಮ್ಮ ಬ್ರದರ್ಗೆ ಹೇಳ್ತೀನಿ ಹಿಂಗೆ ಅಂತ. ಮೇಡಮ್ ನಿಮ್ಗೆ ಈಗ ತಮಾಷೆ ಅನಿಸ್ಬೋದು, ನೋಡಿ ಏನಾಗುತ್ತೆ ಅಂತ. ಬಾಯ್ಸ್, ಫ್ರೆಂಡ್ಸ್, ನೀವೆಲ್ಲ ಇವತ್ತು ನಮ್ಮ ಈ ಪಾರ್ಟಿಗೆ ಬಂದಿದ್ದೀರಾ, ನಮ್ಮ ಕೋಚ್ ದಯಾನಂದ್ ಅವ್ರ ಮಾತನ್ನು ಕೇಳಿದ್ರಿ, ನಮ್ಮ ಕ್ಯಾಪ್ಟನ್ ಲಕ್ಕಿ ಅವ್ರ ಮಾತನ್ನು ಕೇಳಿದ್ರಿ, ನಮ್ಮ ಇವತ್ತಿನ ಚೀಫ್ ಗೆಸ್ಟ್ ಸೊನಾಲಿ ಮೇಡಮ್ ಅವ್ರ ಮಾತನ್ನು ಕೇಳೋದಕ್ಕೆ. ಮೇಡಮ್ ದಯಮಾಡಿ, ಇವತ್ತು ನೀವು ನಮಗೆ ಚೀಫ್ ಗೆಸ್ಟ್ ಆಗಿ ಬಂದಿದ್ದೀರಿ, ನಿಮ್ಮೊಂದೆರಡು ಅನಿಸಿಕೆನ ನಮ್ಮೆಲ್ಲರೊಂದಿಗೆ ಹಂಚ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಹಲೋ ಎವ್ರಿವನ್, ಐ ಆಮ್ ರಿಯಲಿ ಹ್ಯಾಪಿ ಟುಡೇ. ನಾನಿವತ್ತು ಇಲ್ಲಿಗೆ ಬಂದಿಲ್ಲ ಅಂದಿದ್ರೆ ಲೈಫಲ್ಲಿ ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ಆ್ಯಂಡ್ ಯಾ, ನಿಮ್ಮನ್ನು ನೋಡಿ ನಾನು ತುಂಬ ಕಲ್ತ್ಕೊಂಡಿದ್ದೀನಿ, ಅದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ನಾವೆಲ್ಲ ಆ್ಯಕ್ಟರ್ಸ್, ಯಾವಾಗಲೂ ಕ್ಯಾಮ್ರಾ ಮುಂದೆನೇ ಇರ್ತೀವಿ, ಆ್ಯಂಡ್ ನಮ್ಮನ್ನು ಅವ್ರು ಚೆನ್ನಾಗಿ ತೋರಿಸ್ತಾರೆ. ನಮ್ಗೆ ಎಷ್ಟೇ ಬೇಜಾರಾಗಿದ್ರು ಅದನ್ನು ತೋರಿಸ್ಕೊಳ್ಳೇ ಚೆನ್ನಾಗಿ ಕಾಣಬೇಕು ಅಂತ ಇರ್ತೀವಿ. ಆದರೆ ನೀವೆಲ್ಲ ಸ್ಪೋರ್ಟ್ಸ್ಮೆನ್, ನಿಮ್ಗೆ ಎಷ್ಟೇ ಪ್ರೆಷರ್ ಇದ್ರೂ ನೀವು ಚೆನ್ನಾಗಿ ಆಡಲೇಬೇಕು. ಒಬ್ರು ಮಿಸ್ ಮಾಡಿದ್ರು ಅದರಿಂದ ಇಡೀ ಟೀಮ್ಗೆ ಎಫೆಕ್ಟ್ ಆಗುತ್ತೆ. ಸೊ ಯು ಗೈಸ್ ಶುಡ್ ಗಿವ್ ಯುವರ್ ಬೆಸ್ಟ್, ಆ್ಯಂಡ್ ಯು ಆಲ್ ಆರ್ ಡೂಯಿಂಗ್ ರಿಯಲಿ ಗ್ರೇಟ್. ಐ ಕಂಗ್ರಾಚುಲೇಟ್ ಯು ಆಲ್. ಹೌದು, ದತ್ತಿಗೆ ಫೋನ್ ಮಾಡಿ ಹೇಳು, ಆ ಫೈಲನ್ನು ಎಲ್ಲಿಟ್ಟಿದೆ ಅಂತ ಸರಿಯಾಗಿ ಹೇಳಿದ್ರೆ ಅವನೇ ತೊಗೊಂಡು ಬರ್ತಾನೆ. ಹೇಳಿ. ಅಲ್ಲ ಚಿಕ್ಕತ್ತೆ, ನಾನು ಅದನ್ನೆಲ್ಲ ಇದರಲ್ಲೇ ಇಟ್ಟಿದ್ದೆ. ಇದರಲ್ಲಿಲ್ಲ ಅಂದರೆ ಬೀರೋಲ್ಲಿ ಇರಬೇಕು, ಇಲ್ಲ ಮಿರರ್ ಮುಂದೆ ಇರಬೇಕು. ಅದನ್ನೇ ಫೋನ್ ಮಾಡಿ ಹೇಳಿ, ಎಲ್ಲ ಕಡೆ ಹುಡುಕ್ತಾನೆ, ಒಂದಲ್ಲ ಅಂತ ಎರಡು ಸಲ ಸಿಗುತ್ತೆ. ಫೋನ್ ಮಾಡಿ ಹೇಳು. ಏನೋ ಒಂದು 10 ನಿಮಿಷ ಹೆಚ್ಚು ಕಮ್ಮಿ ಆಗುತ್ತೆ, ನೋಡಿಕೊಂಡ್ರಾಗುತ್ತೆ. ಹೇಳಿ. ಪರವಾಗಿಲ್ಲ ಬಿಡಿ. ನಿಮಗೆ ನಮ್ಮಿಂದ ತೊಂದರೆ ಆಯ್ತೇನೋ? ಇಲ್ಲ ಇಲ್ಲ, ಹಾಗೇನಿಲ್ಲ. ಆದಷ್ಟು ಬೇಗ ಬಂದ್ಬಿಡುತ್ತೆ, ತಾವು ಒಂದು 5-10 ನಿಮಿಷ ಅಡ್ಜಸ್ಟ್ ಮಾಡಿ ಸ್ವಾಮಿ, ಬರ್ತೀವಿ. ಹಾಂ, ತೋಮನಿ ತೋಮನಿ ಬಂದು ಕೇಳಿಸ್ಕೊಳ್ಳಿ. ಫ್ರೆಂಡು ಅಂತಿದ್ದಾರೆ, ಗೌರವ ಅಂತ ಬಾಯಿ ತುಂಬ ಹೇಳ್ತಿದ್ದಾರೆ. ಮೇಡಮ್ ಗೌರವ ಮತ್ತು ಪ್ರೀತಿಗೆ ಸಣ್ಣ ಅಂತರ ಇರೋದು ಅಷ್ಟೇ. ಅದು ಅವ್ರಿಗೂ ಗೊತ್ತು, ಅವ್ರವ್ರ ಲಿಮಿಟಲ್ಲೇ ಮಾತಾಡ್ತಿದ್ದಾರೆ. ಏನು ಮಹಾಬಲಣ್ಣವ್ರೇ ಈ ಥರ ಆಗೋಗ್ಬಿಡ್ತಲ್ಲ. ಚಂದ್ರಪ್ಪನವ್ರೆ, ಕೆಲವು ಸಾರಿ ನಾವು ನಮ್ಮ ಹುಡುಗರ ಥರ ಜವಾಬ್ದಾರಿಯಿಂದ ಕೆಲಸ ತೊಗೊಳೋಣ ಅಂತ ನಮ್ಮ ಆಸೆ ಪಡ್ತೀವಿ, ಆದರೆ ಈ ಥರ ಆದಾಗ ಭಾಳ ಬೇಸರ ಆಗುತ್ತೆ. ಬೇಸರ ಆಗೋ ಸಂಗತಿ ಮಾತು ಬೇರೆ, ಆದರೆ ಇರೋದು ಕಾಲಾವಕಾಶ ಇನ್ನು ಅರ್ಧ ಗಂಟೆನೋ ಏನಾಯಿದೆ ನೋಡಿ. ಹಾಂ, ಇನ್ನೂ ಅಪ್ಲಿಕೇಶನ್ನೇ ಬಂದಿಲ್ಲ. ನಮ್ಮ ದತ್ತ ಹೋಗಿದ್ದಾನೆ, ತರ್ತಾನೆ ಅಂತ ನನಗೆ ನಂಬಿಕೆ. ಹಾಗಲ್ಲ, ನಿಮ್ಮ ಮನೆಯವ್ರನ್ನ ಏನಾದರೂ ಮಾಡಿ ಗೆಲ್ಲಿಸ್ಬೇಕು ಅನ್ನೋ ನಮ್ಮ ಆಟ, ಈ ಥರ ಆಗ್ಬಿಟ್ರೆ ಏನು ಮಾಡೋದು ಹೇಳಿ? ನಾವು ಒಂಚೂರು ಜವಾಬ್ದಾರಿ ಬೇಡುವ, ನಮಗೆ ಒಂಥರ ಬೇಸರ ಆಗ್ತಾ ಇದೆ. ಎಂಥ ಬೇಜವಾಬ್ದಾರಿನೇ ನಿಂದು, ನನಗಾದ್ರೂ ಹೇಳಿದಿದ್ರೆ ನಾನಾದ್ರೂ ನೆನಪಿಸ್ತಾ ಇರಲಿಲ್ವಾ? ಚಲ್ಜಾ, ಅವಳಿಗೆ ನೆನಪಿದ್ರೆ ಅವಳೇ ತೊಗೊಂಡು ಬರ್ತಿದ್ಲು ಅಲ್ವಾ? ಲಕ್ಕಿ ಇಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಆ್ಯಂಡ್ ವೆಲ್ ವಿಶ್ ಕೂಡ. ನಾನು ಯಾವಾಗಲೇ ಬೇಜಾರಲ್ಲಿದ್ದರೂ ನನಗೆ ಮೋಟಿವೇಟ್ ಮಾಡ್ತಾರೆ.
ಐ ವೆಂಟ್ ಥ್ರೂ ಅ ಲಾಟ್ ಇನ್ ಮೈ ಲೈಫ್ ತುಂಬ ಅಪ್ಸ್ ಅಂಡ್ ಡೌನ್ಸ್ ಇತ್ತು ಅವಾಗ ಲಕ್ಕಿ ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಹೀಸ್ ಆಲ್ವೇಸ್ ವಿತ್ ಮೈ ಸ್ಟ್ರೆಂತ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಹಿಮ್ ಟುಡೇ ಐ ಆಮ್ ಹಿಯರ್ ಬಿಕಾಸ್ ಆಫ್ ಲಕ್ಕಿ ಥ್ಯಾಂಕ್ಸ್ ಟು ಲಕ್ಕಿ ಆ್ಯಂಡ್ ಬ್ಯಾಂಗ್ಳೂರ್ ಪ್ರೇಸ್ ಟೀಮ್